ನೂರಕ್ಕೆ ನೂರು ಸುಮಾರು 140ಕ್ಕೂ ಹೆಚ್ಚು ಸಿಗುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ಏನಿದೆ ಕರ್ನಾಟಕದಲ್ಲಿ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಬರಬೇಕು ಅಂತ ಅಪೇಕ್ಷೆಯನ್ನ 100ಕ್ಕೆ 100 ನಾವು ಪೂರೈಸ್ತೇವೆ. ಈ ಭರವಸೆಯನ್ನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೊಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರು, ನಡ್ಡಾ ಜಿಯವರು ಎಲ್ಲರೂ ಸಹ ರಾಜ್ಯದಲ್ಲಿ ಪ್ರವಾಸ ಮಾಡಿದ ಮೇಲೆ ಇವತ್ತಿನ ಚಿತ್ರನೇ ಇನ್ನು 3-4 ದಿವಸದಲ್ಲಿ ಬದಲಾವಣೆ ಆಗುತ್ತೆ. 100ಕ್ಕೆ 100 ಇವತ್ತು ನಾನು ಪ್ರವಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಜನ ಬೆಂಬಲವನ್ನು ನೋಡಿದಾಗ ನಿಶ್ಚಿತವಾಗಿ ದೊಡ್ಡ ಅಂತರದಲ್ಲಿ ನಮ್ಮ ಶಾಸಕರು ಗೆಲ್ಲಲಿದ್ದಾರೆ. ಮತ್ತೆ ಸರ್ಕಾರವನ್ನು ರಚನೆ ಮಾಡೋದಿದ್ದೇವೆ. ಮತ್ತೆ ನಾವೇನೇನು ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಈಡೇರಿಸ್ತೇವೆ. ಕಾಂಗ್ರೆಸ್ನವರು ಯಾರು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮನವರಿಕೆ ಆದ್ಮೇಲೆ ಇಲ್ಲದಲ್ಲದ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನಾನು ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯವರಿಗೆ ಇಚ್ಛೆ ಪಡ್ತೇನೆ, ಈ ರೀತಿಯ ಸುಳ್ಳು ಭರವಸೆಯನ್ನು ಕೊಡೋದನ್ನು ಕೈಬಿಡಿ. ಯಾಕೆಂದ್ರೆ ನೀವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದು ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ ಅದೆಲ್ಲವನ್ನು ಈಡೇರಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತೇಳಿ ನಾಡಿನ ಜನತೆಗೆ ಭರವಸೆಯನ್ನು ಕೊಡ್ತೇನೆ. ಹೋದ ಎಲ್ಲ ಕಡೆ ದೇವದುರ್ಗವಾದಂಥ ಒಂದು ಸ್ವಾಗತ ಸಿಗ್ತಾ ಇದೆ. ಇದನ್ನು ನೋಡಿದಾಗ ನಿಶ್ಚಿತವಾಗಿ ನಾವು ಸ್ಪಷ್ಟ ಬಹುಮತದಿಂದ ಸರ್ಕಾರ ರಚನೆ ಮಾಡ್ತೇವೆ. ಸೂರ್ಯ ಚಂದ್ರದಿಂದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥದ್ದು. ಈ ಬಗ್ಗೆ ಯಾರಿಗೂ ಸಂಶಯ ಬೇಡ. ಈ ಮಾತನ್ನು ನಮ್ಮ ಕಾರ್ಯಕರ್ತರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಪ್ರತಿ ಬೂತ್ನಲ್ಲಿ ಬೂತನ್ನು ಪ್ರಬಲ ಮಾಡುವ ದೊಡ್ಡ ಶಕ್ತಿಯನ್ನು ತುಂಬುವಂಥ ಕೆಲಸ ಬೇಡ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಕಾರ್ಯಕರ್ತರು ಬರುವ 8-10 ದಿವಸ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡಿದರೆ ನಾವು 140ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದು ಸರ್ಕಾರ ರಚನೆ ಮಾಡೋದು ನಿಶ್ಚಿತ. ಆ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಯವರ ಮಾತನ್ನು ಈ ನಾಡಿನ ಪ್ರತಿಯೊಬ್ಬ ಕಾರ್ಯಕರ್ತೆ ಕೇಳಿದ್ದಾರೆ, ನೋಡಿದ್ದಾರೆ. ಮತ್ತು ಅವರ ಮಾತನ್ನು ಏನು ವಿಶ್ವಾಸ ಇಟ್ಟಿದೆ ನಮ್ಮ ಬಗ್ಗೆ, ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ಒಂದು ವಿಶ್ವಾಸದೊಂದಿಗೆ ನಾವು ಮುಂದೆ